ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಎರಡು ಮುಖ್ಯವಾದ ಮಾಹಿತಿ. ನೀವು ಕೂಡ APL ಅಥವಾ BPL ಪಡಿತರ ಚೀಟಿದಾರರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ಒಂದು ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಲಿದೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ, ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಈಗ BPL ಪಡಿತರ ಚೀಟಿದಾರರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿ ನೆಮ್ಮದಿ ಸುದ್ದಿ ಕೊಟ್ಟಿದೆ. ಅದೇನೆಂದರೆ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಕೇಂದ್ರ ಸರ್ಕಾರದ ಯೋಜನೆಗಳು ಪಡಿಬೇಕಂದರೆ BPL ಕಾರ್ಡು ಬಹಳ ಮುಖ್ಯವಾದ ದಾಖಲೆ ಆಗಿದೆ. ಆದರೆ ಕೆಲವರ BPL ಕಾರ್ಡುಗಳಲ್ಲಿ ತಿದ್ದುಪಡಿ ಸಮಸ್ಯೆ ಇರುವ ಕಾರಣ ಸರಿಯಾದ ಸಮಯದಲ್ಲಿ ಅವರಿಗೆ ಸರ್ಕಾರದ ಯೋಜನೆಗಳು ಲಭ್ಯವಾಗೋದಿಲ್ಲ. ಹಾಗಾಗಿಯೇ ಸರ್ಕಾರ ಈಗ ಅಂಥವರಿಗೆ ನೆಮ್ಮದಿ ಸುದ್ದಿ ಕೊಟ್ಟಿದೆ. ಹೌದು, ಇನ್ನು ಮುಂದೆ ಪ್ರತಿ ತಿಂಗಳ 1-10 ದಿನಾಂಕದವರೆಗೆ ತಿದ್ದುಪಡಿ ಮತ್ತು ಹೆಸರು ಸೇರ್ಪಡೆ ಅವಕಾಶ ಕೊಡಲಾಗುವುದು ಎಂದು ಆಹಾರ ಇಲಾಖೆ ಸಚಿವರಾದಂತ KH ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಡಿತರ ಚೀಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವುದು ಅಥವಾ ಹೆಸರು ತಿದ್ದುಪಡಿ ಮಾಡುವುದು ಸೇರಿದಂತೆ ಹಲವು ತಿದ್ದುಪಡಿಗಳಿಗೆ ಇನ್ನು ಮುಂದೆ ಪ್ರತಿ ತಿಂಗಳ 1-10 ದಿನಾಂಕದವರೆಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಬೆಳಗಾವಿಯಲ್ಲಿ ನಡೆದಂತ ಸದನದಲ್ಲಿ ಆಹಾರ ಇಲಾಖೆ ಸಚಿವರಾದಂತ KH ಮುನಿಯಪ್ಪ ಅವರು ಈ ಒಂದು ಘೋಷಣೆ ಕೂಗಿದ್ದಾರೆ. ಈ ಒಂದು ಹಿಂದೆಯೂ ಕೂಡ ಹಲವರು BPL ಕಾರ್ಡ್ ತಿದ್ದುಪಡಿ ವೇಳೆಯಲ್ಲಿ ಸರ್ವರ್ ಸಮಸ್ಯೆ ಎದುರಿಸಿ ನಿರಾಸೆಯಾಗಿ ಮನೆಗೆ ಹೋಗಿದ್ದು, ಹಾಗಾಗಿ ಅಂಥವರಿಗೆ ಅವಕಾಶ ಕಲ್ಪಿಸಲು ಇನ್ನು ಮುಂದೆ ಎಲ್ಲ ತಿಂಗಳು 1-10 ದಿನಾಂಕದವರೆಗೆ ಈ ಒಂದು ಸಮಯಾವಕಾಶವನ್ನು ಕೊಡುತ್ತೇವೆ, ಈ ಒಂದು ದಿನಾಂಕಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬಹುದು ಎಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಏನೆಂದರೆ, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 5 KG ಅಕ್ಕಿ, ಇನ್ನುಳಿದ 5 KG ಬದಲಿಗೆ ಸರ್ಕಾರ ಹಣ ಜಮಾ ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಹಣವನ್ನು ಬಂದ್ ಮಾಡಿ 10 KG ಅಕ್ಕಿನೇ ವಿತರಿಸುತ್ತೇವೆ ಎಂದು ಆಹಾರ ಇಲಾಖೆ ಸಚಿವರಾದಂತ KH ಮುನಿಯಪ್ಪ ಅವರು ಈ ಒಂದು ಘೋಷಣೆ ಕೂಡ ಕೂಗಿದ್ದಾರೆ. ಹೌದು ಸ್ನೇಹಿತರೆ, ಯಾಕಂದರೆ ಈಗ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಅಕ್ಕಿಯ ದರ ಹೆಚ್ಚಾಗಿದ್ದು, ಇದೇ ಕಾರಣಕ್ಕೆ BJP ನಾಯಕರು ಅಕ್ಕಿಗೆ ನೀಡುತ್ತಿರುವ ಹಣವನ್ನು ಹೆಚ್ಚಿಗೆ ಮಾಡಬೇಕು ಎಂದು ವಿಧಾನಸಭೆ ಪರಿಷತ್ನಲ್ಲಿ ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ KH ಮುನಿಯಪ್ಪ ಅವರು, ನಮ್ಮ ಸರ್ಕಾರ ಆಹಾರ ನಿಗಮ ನಿಗದಿಪಡಿಸಿದ ಹಣವನ್ನೇ ನಾವು ಕೊಡುತ್ತಿದ್ದೇವೆ, ಮಾರುಕಟ್ಟೆಯಲ್ಲಿ ದರ ಏರಿಕೆಯಾಗಿದೆ ಎಂದು ನಾವು ಕೂಡ ಹೆಚ್ಚಿಗೆ ಹಣ ನೀಡಲು ಸಾಧ್ಯವಾಗುವುದಿಲ್ಲ, ಆದರೆ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಹಣದ ಬದಲು ಅಕ್ಕಿಯನ್ನೇ ಕೊಡಲು ಚಿಂತನೆ ನಡೆಸಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. 5 KG ಅಕ್ಕಿ ಬದಲಿಗೆ ಏನು ಹಣವನ್ನು ನೀಡುತ್ತಿದ್ದೆವೋ ಇದನ್ನು ಬಂದ್ ಮಾಡಿ 10 KG ಅಕ್ಕಿನೇ ಕೊಡುತ್ತೇವೆ ಎಂದು ಆಹಾರ ಇಲಾಖೆ ಸಚಿವರಾದಂತ KH ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಈ ಒಂದು ದರ ಏರಿಕೆ ಕುರಿತಂತೆ ಕೇಂದ್ರದ ಜೊತೆಗೆ ಮಾತುಕತೆಯೂ ಕೂಡ ಮಾಡಿದ್ದೇವೆ. ಅಕ್ಕಿ ದರವನ್ನು ಮಾರುಕಟ್ಟೆಯಲ್ಲಿ ಕಡಿತಕ್ಕೆ ಮನವಿ ಮಾಡಲಾಗಿದೆ ಎಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿಗೆ ಎಷ್ಟೇ ಇತ್ತು, ನಿಮ್ಮ ಪ್ರಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 KG ಅಕ್ಕಿ ಕೊಡಬೇಕೋ ಅಥವಾ 5 KG ಅಕ್ಕಿ ಉಳಿದ 5 KG ಹಣವನ್ನೇ ಕೊಡಬೇಕು, ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.